ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡ ಕೋರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ. ಸ್ನೇಹಿತರೆ, ಒಂದು ಮನೆಯ ಫೌಂಡೇಶನ್ ನೀವು ಎಷ್ಟು ಆಳವಾಗಿ ತೆಗಿಬೇಕು ಅಂತಂದ್ರೆ, ಆಕ್ಚುಯಲ್ ಆಗಿ ಒಂದು ಸೈಂಟಿಫಿಕ್ ವೇ ಅಂತಂದ್ರೆ ಸಾಯಿಲ್ ನ ಲೋಡ್ ಬೇರಿಂಗ್ ಕೆಪಾಸಿಟಿಯನ್ನ, ಅಂದರೆ ಮಣ್ಣು ಎಷ್ಟು ಲೋಡ್ ಅನ್ನ ತಡೆಯಬಹುದು, ನಿಮ್ದು ಮನೆ ಹತ್ರ ಇದೆಯಲ್ಲ ಜಾಗ, ಆ ಮಣ್ಣು ಎಷ್ಟು ಲೋಡ್ ಅನ್ನ ತಡೆಯಬಹುದು ಅನ್ನ ಚೆಕ್ ಮಾಡುವಂಥದ್ದು. ಹೌದು ಸ್ನೇಹಿತರೆ, ಇದು ಒಂದೇ ಆಕ್ಚುಲಿ ನಿಜವಾಗಿ ಸರಿಯಾಗಿ ನೀವು ಚೆಕ್ ಮಾಡ್ಬೇಕು. ಚಿಕ್ಕ ಪುಟ್ಟ ಮನೆ ಕಟ್ಸೋರು ಇದನ್ನೆಲ್ಲ ಮಾಡಕ್ ಹೋಗ್ತಾರ, ಸಾಯಿಲ್ ಟೆಸ್ಟ್ ಮಾಡುವಂಥದ್ದು ಇಲ್ಲ ಸ್ನೇಹಿತರೆ, ಅದನ್ನೆಲ್ಲ ಮಾಡಕ್ ಹೋಗಲ್ಲ. ಅದ್ರಲ್ಲಿ ಎಸ್ಪೆಷಲಿ ಯಾರು ಮೇಸ್ತ್ರಿಗಳೆಲ್ಲ ಮನೆ ಕಟ್ಸ್ತಾ ಇರ್ತಾರೆ, ಡೆಫಿನೆಟ್ಲಿ ಅವರಂತೂ ಮಾಡೋದೇ ಇಲ್ಲ. ಆದ್ರೆ ಕೈಟ್ಸ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಕಂಪನಿಯವರು ಆಗಿಲ್ಲ, ಆ ಪ್ರಾಜೆಕ್ಟ್ ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ, ಸಾಯಿಲ್ ಲೋಡ್ ಬೇರಿಂಗ್ ಕೆಪಾಸಿಟಿ ಚೆಕ್ ಮಾಡೇ ಮಾಡ್ತಾರೆ. ಓಕೆ, ಈ ವಿಚಾರಗಳ ಸೈಡಲ್ಲಿ ಇರಲಿ, ಮ್ಯಾಟ್ರಿ ಬಂದ್ಬಿಡೋಣ. ಸೊ ಹಾಗಾದ್ರೆ ಹಳ್ಳಿಗಳಲ್ಲಿ ಮನೆ ಕಟ್ತಾ ಇರುವಂತವರು, ಓಕೆ, ಹಳ್ಳಿಗಳಲ್ಲೂ ಕೂಡ ಒನ್ ಫ್ಲೋರ್, ಎರಡು ಫ್ಲೋರ್, ಮೂರು ಫ್ಲೋರ್ ಮನೆ ಕಟ್ಟೋರು ಕೂಡ ಇದ್ದಾರೆ, ಚಿಕ್ಕಪುಟ್ಟ ಊರುಗಳಲ್ಲಿ ಕಟ್ಸ್ತಾ ಇದ್ದಾರೆ, ಮೇಸ್ತ್ರಿ ಹತ್ರ ಕಟ್ಸ್ತಾ ಇದ್ದಾರೆ. ಸೊ ಇಲ್ಲಿ ನೀವು ತಿಳ್ಕೊಂಡಿರಬೇಕಾಗಿರುವಂಥದ್ದು, ನಮ್ಮ ಫ್ಲೋರ್ಗೆ ಅನುಸಾರವಾಗಿ ಎಷ್ಟು ಆಳದ ಫೌಂಡೇಶನ್ ಇರಬೇಕಂತ ಕಾಮನ್ ಆಗಿ ನಿಮಗೆ ಗೊತ್ತಿರಲೇಬೇಕು ಸ್ನೇಹಿತರೆ. ಓಕೆ, ಸೊ ಇದನ್ನ ತಿಳ್ಕೊಳ್ಳೋದು ಹೇಗೆ, ಓಕೆ, ಸಾಯಿಲ್ ಬೇರಿಂಗ್ ಟೆಸ್ಟ್ ಮಾಡಿಸ್ದೇನೆ ಹೇಳ್ತಾ ಇರುವಂಥದ್ದು. ಸೊ ಸ್ನೇಹಿತರೆ, ಇಲ್ಲಿ ಸಿವಿಲ್ ಅಲ್ಲಿ ಒಂದು ತಂಬ್ ರೂಲ್ ಅಂತ ಬರುತ್ತೆ, ಒಂದು ತಂಬ್ ರೂಲ್, ಒಂದು ಕಾಮನ್ ರೂಲ್ ಅಂತ ಹೇಳ್ತಾರೆ. ಅಂದ್ರೆ ತುಂಬಾ ಕಡೆಗಳಲ್ಲಿ ಟೆಸ್ಟ್ ಮಾಡಿರೋ ಮೆಥಡ್ಗಳನ್ನ ತಂಬ್ ರೂಲ್ ಅಂತ ಹೇಳ್ತಾರೆ. ಓಕೆ, ಇದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ತಂಬ್ ರೂಲ್ ಹೇಳೋ ಪ್ರಕಾರ ನಾವು ಎಷ್ಟು ಫೌಂಡೇಶನ್ ಅನ್ನ ಇಡಬಹುದು, ಆಸ್ ಪರ್ ತಂಬ್ ರೂಲ್ ಇದೆಯಲ್ಲ, ಎಸ್, ಈ ಮೂಲಕನೂ ಕೂಡ ನೀವು ಫೌಂಡೇಶನ್ಗೆ ಎಷ್ಟು ಆಳ ಬೇಕನ್ನೋದು ಕೂಡ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಬಹುದು. ಆದರೆ ಮೇಸ್ತ್ರಿಗಳು ಏನ್ ಮಾಡ್ತಾರೆ ಗೊತ್ತಾ, ಯಾರು ಯಾರಿಗೆ ನಾಲೆಜ್ ಇರಲ್ಲ, ಓನರ್ಗೆ ನಾಲೆಜ್ ಇರಲ್ಲ, ಅವರಿಗೆ ಮಾಡೋದೊಂದೇ 3 ft by 3 ft ಅಗಲ ಮತ್ತು ಉದ್ದ ಜೊತೆಲಿ 3 ft ಆಳ ಅಷ್ಟೇ, 3 ಅಡಿಗೆ 3 ಅಡಿ, ಆಳ ಕೂಡ 3 ಅಡಿ, ಎಸ್, ಈ ರೀತಿ ಮಾಡುವಂಥದ್ದು ಸ್ನೇಹಿತರೆ. ಆದರೆ ನೆನಪಲ್ಲಿರಲಿ, ಇದು ಕಂಪ್ಲೀಟ್ಲಿ ರಾಂಗ್ ಸ್ನೇಹಿತರೆ. ಕಾರಣ ಏನಂತಂದ್ರೆ, ಒಂದು ವೇಳೆ ಸ್ಟ್ರಕ್ಚರ್ ಏನಿದೆ ಇದು ಕೇವಲ ಗ್ರೌಂಡ್ ಫ್ಲೋರ್ ಮಾತ್ರ ಆದರೆ, ಹೌದು ಸ್ನೇಹಿತರೆ, ಗ್ರೌಂಡ್ ಫ್ಲೋರ್ ಮಾತ್ರ ಇರುವಂತ ಸ್ಟ್ರಕ್ಚರ್ಗೆ ಡೆಫಿನೆಟ್ಲಿ 3 ft by 3 ft ಆಳ ಕೂಡ 3 ft ಮಾಡಿದ್ರು ಕೂಡ ಓಕೆ, ನೋ ಇಶ್ಯೂಸ್. ಆದರೆ ಯಾರಿಗೆ ಗೊತ್ತು, ನೀವು ಗ್ರೌಂಡ್ ಫ್ಲೋರ್ ಮಾತ್ರ ಕಟ್ಸ್ತೀರಾ, ನಿಮ್ಗೆ ಅನ್ಕೊಂಡಿದ್ರೆ ಗ್ರೌಂಡ್ ಫ್ಲೋರ್ ಕಟ್ಸಿದೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ, ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ಗ್ರೌಂಡ್ ಫ್ಲೋರ್ ಮೇಲೆ ಇನ್ನು ಕಟ್ಟದೇ ಇಲ್ಲ ಅಂತ ನೀವು ಖಡಾಖಂಡಿತವಾಗಿದ್ರೆ ಮಾತ್ರ ನೀವು ಈ ರೀತಿ ಈ ಆಳದ ಫೌಂಡೇಶನ್ ಅನ್ನ ಇಲ್ಲಿ ತೆಗಿಬಹುದು ಸ್ನೇಹಿತರೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ಆದರೆ ಒಂದು ವೇಳೆ ಸ್ವಲ್ಪನಾದ್ರೂ ನಿಮಗೆ ಡೌಟ್ ಇದ್ರೆ, ಫ್ಯೂಚರ್ ಬಗ್ಗೆ ಡೌಟ್ ಇದ್ರೆ, ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ಹಾಗೆ ಆಗುತ್ತೆ ರೀ, ಫಾರ್ ಎಕ್ಸಾಂಪಲ್ ನಿಮ್ದು ಮ್ಯಾರೇಜಸ್ ಆಗುತ್ತೆ, ಫಾರ್ ಎಕ್ಸಾಂಪಲ್ ನಿಮ್ಮ ಮಕ್ಕಳು ಆಗ್ತಾರೆ ಅನ್ಕೊಳ್ಳಿ, ನಿಮ್ಮ ಮಕ್ಕಳು ಇರ್ತಾರೆ ಆಲ್ರೆಡಿ, ಅವ್ರು ದೊಡ್ಡವ್ರು ಆಗ್ತಾರೆ, ಸೊ ಅವ್ರಿಗೆ ಮನೆಗಳು ಕಟ್ಕೊಡ್ಬೇಕು, ಫ್ಯಾಮಿಲಿ ದೊಡ್ಡಾಗ್ತಾ ಇದ್ದಂಗೆ, ಅಥವಾ ನಿಮಗೆ ಫ್ಯೂಚರಲ್ಲಿ ನಾವು ಮೇಲ್ಗಡೆ ಮನೆಗಿನ ಕಟ್ಸ್ಬೇಕು, ಬಾಡಿಗೆ ಕೊಡಬೇಕು ಅನ್ನೋ ಐಡಿಯಾ ಕೂಡ ಬರ್ಬೋದು. ಸೊ ಈ ಸಮಯದಲ್ಲಿ ಒಂದು ವೇಳೆ ನೀವು ಏನು 3 ಅಡಿಗೆ 3 ಅಡಿ ಹಾಕಿ ಕಾಲಮ್ ರೆಡಿ ಮಾಡಿರ್ತೀರ ಸ್ನೇಹಿತರೆ, ಈ ರೀತಿ ಇದರ ಮೇಲೆ ನೀವು ಇನ್ನ ಎಕ್ಸ್ಟೆನ್ಷನ್ ಗ್ರೌಂಡ್ ಇಂದ ಫಸ್ಟ್ ಸೆಕೆಂಡ್ ಅನ್ನ ಕಟ್ಸೋದಕ್ಕೆ ಆಗಲ್ಲ ಸ್ನೇಹಿತರೆ. ಆಗಲ್ಲ ಅಂದ್ರೆ ಏನು, ಕಟ್ಸ್ಬಿಟ್ರೆ ಬಿದೋಗ್ಬಿಡತ್ತೆ ಅಂತಲ್ಲ. ಆದರೆ ನಿಮ್ಮ ಬಿಲ್ಡಿಂಗ್ ನ ಲೈಫ್ ಇದೆಯಲ್ಲ, 50% ಡೌನ್ ಆಗುವಂಥದ್ದು, 100 ಇಯರ್ಸ್ ಬರುವಂತ ಬಿಲ್ಡಿಂಗ್ ಅನ್ನ ನೀವೇನಾದ್ರೂ ಇದೇ 3 ಅಡಿ 3 ಅಡಿ ಆಳದ್ದು ಫೌಂಡೇಶನ್ ಅಲ್ಲಿ ಕಟ್ಸಿದ್ರೆ 50 ಇಯರ್ಸ್ಗೆ ಅದು ಕ್ರ್ಯಾಕ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹೋಲ್ ಬಿಲ್ಡಿಂಗ್ ಅಲ್ಲಿ ಕ್ರ್ಯಾಕ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ನೀವು ಇಲ್ಲಿ ಗಮನದಲ್ಲಿ ಇಟ್ಕೊಬೇಕಾಗಿರೋದು, ಯಾವ ಫ್ಲೋರಿಗೆ ಎಷ್ಟು ಆಳದ ಫೌಂಡೇಶನ್ ಇರಬೇಕು. ನಂಬರ್ ಒನ್ ಆಕ್ಚುಲ್ ಆಗಿರುವಂಥದ್ದು ನಿಮ್ಮ ಸಾಯಿಲ್ ಬೇರಿಂಗ್ ಕೆಪಾಸಿಟಿಯನ್ನು ಚೆಕ್ ಮಾಡುವಂಥದ್ದು. ಆದರೆ ನಿಮ್ಮ ಏರಿಯಾದಲ್ಲಿ ಅದೆಲ್ಲ ಮಾಡಲ್ಲ, ಕಾಮನ್ ಆಗಿ ಕಟ್ತಾ ಇದ್ರಿ, ಸದ್ಯಕ್ಕೆ ಗ್ರೌಂಡ್ ಫ್ಲೋರ್ ಕಟ್ತಾ ಇದ್ರ, ಈ ಸಮಯದಲ್ಲಿ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ಸಿವಿಲ್ ತಂಬ್ ರೂಲ್ ಅನ್ನ ಇಲ್ಲಿ ಫಾಲೋ ಮಾಡಿ ಸ್ನೇಹಿತರೆ. ಏನಪ್ಪ ತಂಬ್ ರೂಲ್ ಅಂತ ಹೇಳ್ತೀರ ಸ್ನೇಹಿತರೆ, ಗ್ರೌಂಡ್ ಫ್ಲೋರ್ ಓನ್ಲಿ ಕಟ್ಟೋದಿದ್ರೆ ಮನಸ್ಸಲ್ಲಿದ್ರೆ ನೀವು ಡೆಫಿನೆಟ್ 3 by 3 by ಆಳ ಕೂಡ 3 ಮಾಡಿ, 3 ft by 3 ft ಆಗಲ್ಲ, ಆಳ ಕೂಡ 3 ft ಮಾಡಿ, ನೋ ಇಶ್ಯೂ. ನೆಕ್ಸ್ಟ್ ತಂಬ್ ರೂಲ್ ಅಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಆಗುವಂಥದ್ದು, ಫಸ್ಟ್ ಫ್ಲೋರ್ ಕಟ್ಬೇಕಂತಿದ್ರೆ ನೀವು ಇಲ್ಲಿ 4 ft by 4 ft ಆಗಲ್ಲ, ಆಳ ಕೂಡ 4 ft ಮಾಡುವಂಥದ್ದು. ಸೆಕೆಂಡ್ ಫ್ಲೋರ್ ಕಟ್ಬೇಕಂತಿದ್ರೆ 4 ft by 4 ft ಆಗಲ್ಲ, ಆಳ 5 ಅಡಿ ಮಾಡುವಂಥದ್ದು. ಥರ್ಡ್ ಫ್ಲೋರ್ ಕಟ್ಬೇಕು ಅಂತಿದ್ರೆ ಅಂದ್ರೆ ನೀವು 4 ft by 4 ft ಅಥವಾ 5 ft by 5 ft ಆಳ ಇಲ್ಲಿ 6 ft ಅನ್ನ ಮಾಡುವಂಥದ್ದು. ಎಸ್, ಹೌದು ಸ್ನೇಹಿತರೆ, ಈ ರೀತಿ ತಂಬ್ ರೂಲ್ ಅನ್ನ ಕೂಡ ನೀವು ಇಲ್ಲಿ ಫಾಲೋ ಮಾಡಬಹುದು ಸ್ನೇಹಿತರೆ. ಆದರೆ ನಾನು ನಿಮಗೆ ಜನರಲ್ ಆಗಿ ಒಂದು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಅನ್ನ ಕಟ್ತಾ ಇದ್ರ, ಯಾರು ಥರ್ಡ್ ಫ್ಲೋರ್ ತನಕ ಕಟ್ಟಕ್ ಹೋಗ್ತಾರೆ, ಎಲ್ಲರೂ ಥರ್ಡ್ ಫ್ಲೋರ್ ಕಟ್ಟಕ್ ಹೋಗಲ್ಲ, ಒಂದು ಕಾಮನ್ ಆಗಿ ಸದ್ಯಕ್ಕೆ ಗ್ರೌಂಡ್ ಫ್ಲೋರ್ ಕಟ್ಬೇಕಂತಿದ್ರೆ, ಫ್ಯೂಚರ್ ಅಲ್ಲಿ ಯೋಚನೆ ಮಾಡೋಣ ಅನ್ನೋ ಯೋಚನೆ ಇದ್ರೆ, ನಾನು ರೆಕಮೆಂಡ್ ಮಾಡುವಂಥದ್ದು, ನಿಮ್ಮ ಕನ್ನಡ ಕೋರ ನಿಮಗೆ ರೆಕಮೆಂಡ್ ಮಾಡುವಂಥದ್ದು, 4 ft by 4 ft ಆಳ ನಿಮಗೆ ಇಲ್ಲಿ 5 ft. ಹೌದು, 4 by 4 by 5 ನೆನಪಲ್ಲಿ ಇಟ್ಕೊಳ್ಳಿ, 4 by 4 by 5 ಇದೆಯಲ್ಲ, ಇದು ರೆಕಮೆಂಡೆಡ್, ಒಂದು ತಂಬ್ ರೂಲ್ ಅಲ್ಲಿ ರೆಕಮೆಂಡೆಡ್. ಓಕೆ, ಸೊ ಫ್ಯೂಚರ್ ಅಲ್ಲಿ ಸ್ವಲ್ಪನಾದ್ರೂ ಏನಾದ್ರೂ ಕಟ್ಟಬೇಕು ಅಂತಿದ್ರೆ ಸ್ನೇಹಿತರೆ, ಈ ರೀತಿಯಲ್ಲಿ ಮಾಡಬಹುದು ಸ್ನೇಹಿತರೆ.
ಕೆಲವರು ಕೇಳ್ಬೋದು ವಿಡಿಯೋ ನೋಡಿದವರು, ಅಲ್ಲಪ್ಪ ಈ ರೀತಿ ನಾವು ಜಾಸ್ತಿ ಅಗಲ ಮಾಡ್ಕೊಂಡ್ರೆ ನಮಗೆ ಹೆಚ್ಚಿನ ವೆಚ್ಚವಾಗಲ್ವಾ ಇದರಿಂದ ಅಂತ ಹೇಳ್ಬಿಟ್ಟು 6 ಫೀಟ್ ಅಂತ ಹೋಗಿ, ನಾನು ನಿಮ್ಗೆ 6 ಫೀಟೇ ಹೋಗಿ ಅಂತ ಹೇಳ್ತಾ ಇಲ್ಲ. ಎಲ್ಲರೂ 3rd ಫ್ಲೋರ್ ಕಟ್ಟಲ್ಲ, ಓಕೆ. ಸೊ ಒಂದು ಗ್ರೌಂಡು ಫಸ್ಟ್ ಕಟ್ಟೋರು ಇರ್ತಾರೆ, ಗ್ರೌಂಡ್ ಮೇಲೆ ಫಸ್ಟ್ ಸೆಕೆಂಡ್ ಕಟ್ಟೋರು ಇರ್ತಾರೆ. ಸೊ ಇಲ್ಲಿ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು 4x4x5 ಹೇಳ್ತಾ ಇದ್ದೀನಿ, ಓಕೆ. ಇಲ್ಲಿ ಖರ್ಚಿನ ವಿಚಾರಕ್ಕೆ ಬಂದ್ಬಿಡೋಣ, ಓಕೆ. ಸೊ ಹಾಗಾದರೆ ಏನು ಮಾಮೂಲಿ 3x3x3 ನಾವ್ಕಿಂತ ಜಾಸ್ತಿ ಹಾಕಿದ್ರೆ, 4x4x5 ಹಾಕಿದ್ರೆ ಎಷ್ಟಪ್ಪ ಖರ್ಚಾಗುತ್ತೆ? ಹೋಲ್ ಬಿಲ್ಡಿಂಗ್ ಏನು ಬಜೆಟ್ ಇದೆ, ಈ ಬಜೆಟ್ ಅಲ್ಲಿ ಕೇವಲ 1% ಮಾತ್ರ ಎಕ್ಸ್ಟ್ರಾ ಖರ್ಚಾಗುವಂಥದ್ದು. ಫಾರ್ ಎಕ್ಸಾಂಪಲ್, ಒಂದು 20 ಲಕ್ಷದ ಬಿಲ್ಡಿಂಗ್ ಕಟ್ತಾ ಇದ್ದೀರಾ, ಓಕೆ. ಸೊ ಇಲ್ಲಿ ನಿಮಗೆ ಬೀಳುವಂಥದ್ದು ಒಂದು 1% ಇದ್ರೆ 20,000 ರೂಪಾಯಿ ಎಕ್ಸ್ಟ್ರಾ ಆಗ್ಬೋದು. ಏನು ಮೇಸ್ತ್ರಿ ನಿಮಗೆ ಮೂರಡಿ ಆಗ್ತಾ ಇದ್ದಾನೆ, ಅಲ್ಲಿ ನೀವು 4x4x5 ಹಾಕಿದ್ರೆ ಒಂದು 20-30 ರೂಪಾಯಿ ಮ್ಯಾಕ್ಸಿಮಮ್ ಜಾಸ್ತಿ ಆಗ್ಬೋದು. ಆದರೆ ಇದು ನಿಮಗೆ ಫ್ಯೂಚರಲ್ಲಿ ನಿಮಗೆ ಒಂದು ತಲೆನೋವನ್ನ ಹೊರಟೋಗುತ್ತೆ ಸ್ನೇಹಿತರೆ. ಹೌದು, ಇವಾಗ ನೀವು ಇದನ್ನು ಹಾಕೊಂಡಿದ್ರೆ ನೀವು ಯಾವಾಗ ಬೇಕಾದರೂ ಇದನ್ನು ಎಕ್ಸ್ಟೆನ್ಷನ್ ಮಾಡ್ಬೋದು. ಆದರೆ ಇವಾಗಲೇ 3x3x3 ಹಾಕೊಂಡ್ಬಿಟ್ರೆ ನೀವು ಫ್ಯೂಚರಲ್ಲಿ ನೀವು ಎಕ್ಸ್ಟೆಂಡ್ ಮಾಡಬೇಕಾದ್ರೆ ನಿಮಗೆ ತಲೆ ಬಿಸಿ ಇರುತ್ತೆ. ಯಾವಾಗ ಇದ್ರ ಬಿಲ್ಡಿಂಗ್ ಲೈಫ್ ಮುಗಿದೋಗುತ್ತೋ, ಯಾವಾಗ ನಮಗೆ ಕ್ರ್ಯಾಕ್ಗಳ ಸಮಸ್ಯೆ ಪ್ರಾರಂಭವಾಗುತ್ತೋ ಅನ್ನೋದು ಇಲ್ಲಿ ನಿಮ್ಮ ಯೋಚನೆ ಬಂದೇ ಬರುತ್ತೆ ಸ್ನೇಹಿತರೆ. ಆದ್ದರಿಂದ ಈ ಸಿವಿಲ್ ಥಂಬ್ ರೂಲನ್ನು ನೀವು ಫಾಲೋ ಮಾಡಿ, ಒಂದು ವೇಳೆ ಅವೈಲೇಬಲ್ ಇದ್ರೆ ಆಗತ್ತೆ ಅಂತ ಸಾಯಿಲ್ ಲೋಡ್ ಬೇರಿಂಗ್ ಕೆಪಾಸಿಟಿನ ಚೆಕ್ ಮಾಡಿಸಿ, ಓಕೆ. ಸೊ ಹೇಗೆ ನಮ್ಮ ಕೈಟ್ಸ್ ಅವರು ಆಲ್ಮೋಸ್ಟ್ ಯಾವುದೇ ಇದಿರಲಿ, ಯಾವುದೇ ಪ್ರಾಜೆಕ್ಟ್ ಇರಲಿ, ಅಲ್ಲಿ ಮಾಡೇ ಮಾಡ್ತಾರೆ. ದೊಡ್ಡ ಪ್ರಾಜೆಕ್ಟ್ ಇರಲಿ, ಸಣ್ಣ ಪ್ರಾಜೆಕ್ಟ್ ಇರಲಿ, ಒಂದು ಸಾಯಿಲ್ ಬೇರಿಂಗ್ ಕೆಪಾಸಿಟಿನ ಮಾಡೇ ಮಾಡ್ತಾರೆ. ಸೊ ನಿಮಗೆ ಅವೈಲೇಬಲ್ ಇದ್ರೆ ಮಾಡಿಸಿ. ಅವೈಲೇಬಲ್ ಇಲ್ಲ ಅಂತಂದ್ರೆ ನಾನು ಹೇಳಿರುವಂತಹ ಥಂಬ್ ರೂಲನ್ನು ಫಾಲೋ ಮಾಡಿ, 4x4x5 ಫೌಂಡೇಶನ್ ಆಳವನ್ನು ನೀವು ಮಾಡಿಕೊಂಡು ಉತ್ತಮವಾದ ಗೃಹ ನಿರ್ಮಾಣವನ್ನು ಮಾಡಬಹುದು. ಅಪ್ ಟು 3rd ಫ್ಲೋರ್ ವರೆಗೂ ಕೂಡ ನೀವು ಇಲ್ಲಿ ಕನ್ಸ್ಟ್ರಕ್ಷನ್ ಅನ್ನ ಮಾಡಬಹುದು ಸ್ನೇಹಿತರೆ. ಆದ್ರೆ 3 ಅಂತಸ್ತಕ್ಕಿಂತ ಜಾಸ್ತಿ ಕಟ್ಟಿಸುವ ಮನಸ್ಸಿದ್ರೆ ದಯವಿಟ್ಟು ಇಲ್ಲಿ ನೀವು ಸಾಯಿಲ್ ಲೋಡ್ ಬೇರಿಂಗ್ ಕೆಪಾಸಿಟಿಯನ್ನ ಚೆಕ್ ಮಾಡಿಸ್ಲೇಬೇಕಾಗತ್ತೆ ಸ್ನೇಹಿತರೆ. ಒಂದು ರಿಕ್ವೆಸ್ಟ್ ಇದೆ, ದಯವಿಟ್ಟು ಈ ಮಾಹಿತಿಯನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸ್ನೇಹಿತರೆ. ಯಾಕಂದ್ರೆ ಹೆಚ್ಚಿನ ಜನ ಈ ಮಾಹಿತಿಯನ್ನ ನಿಮ್ಗೆ ಬಿಟ್ಕೊಡಲ್ಲ. ಆದ್ದರಿಂದ ದಯವಿಟ್ಟು ನೀವು ಈ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೂ ಅವರು ಕೂಡ ಈ ಮಾಹಿತಿಯನ್ನು ತಿಳ್ಕೊಳ್ಳುವಂತೆ ಮಾಡಿ ಸ್ನೇಹಿತರೆ. ನೋಡೋದಲ್ಲ, ನಿಮಗೋಸ್ಕರ ಇಂಥ ಉತ್ತಮವಾದ ಮಾಹಿತಿಯನ್ನು ತೊಗೊಂಡ್ಬಂದಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.